ಬ್ರೇಕಿಂಗ್ ನ್ಯೂಸ್ ಇದೆ. ಕರೋನಾ ಮಹಾಮಾರಿಯಿಂದ ಸರ್ಕಾರಗಳು ಕೂಡ ತಲೆನೋವು, ಜನಸಾಮಾನ್ಯರು ಕೂಡ ತಲೆನೋವು, ವ್ಯಾಪಾರ ಮಾಡುವಂತವರು ಕೂಡ ತಲೆನೋವಾಗಿದೆ. ಆದರೆ ಇಲ್ಲಿ ಹೋಟೆಲ್ ಮಾಲೀಕರು ಹಾಗೂ ಬಾರ್ ಮಾಲೀಕರು ಒಂದಷ್ಟು ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಿಂಗಳಿಗೆ 8 ದಿನ ನೀವು ರಾಜ್ಯ ಸರ್ಕಾರ ಅಂದರೆ ಸರ್ಕಾರದಲ್ಲಿ ನೀವು ಲಾಕ್ಡೌನ್ ಮಾಡಿದ್ರೆ, ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ರೆ ನಾವೇನು ಮಾಡಬೇಕು? ನಮ್ಮ ಹೊಟ್ಟೆಪಾಡಿಗೆ ಏನು ಮಾಡಬೇಕು? ಸಾಲ ಕಟ್ಟಬೇಕು, ನಾವು ಕೂಡ ಸಾಲ ತಂದಿರ್ತೀವಿ, ಹೋಟೆಲ್ ಉದ್ಯಮ ನಡೆಸೋದು ಹೇಗೆ? ಹೀಗೆ ಬಾರ್ ಮಾಲೀಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಆರ್ ಅಶೋಕ್ ಅವರು ಕೂಡ ಗರಂ ಆಗಿದ್ದಾರೆ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಹೋಟೆಲ್ ಅವ್ರಿಗಷ್ಟೇ ವ್ಯಾಪಾರ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ವೀಕೆಂಡ್ ಕರ್ಫ್ಯೂ, ಲಾಕ್ಡೌನ್ ಮಾಡುವ ಉದ್ದೇಶವೇನು ಸರ್ಕಾರಕ್ಕೇನು ಇಲ್ಲ. ಕಂದಾಯ ಸಚಿವ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂಥದ್ದು, ಜನರ ಆರೋಗ್ಯವನ್ನು ಕಾಪಾಡುವುದೇ ನಮ್ಮ ಗುರಿ, ಹಾಗಾಗಿ ಈ ಅನಿವಾರ್ಯದಿಂದ ಕರ್ಫ್ಯೂವನ್ನು ಹೇರಿದ್ದೇವೆ. ನಾವು ಈ ಸಂಬಂಧ ಸಭೆಯಲ್ಲಿ ಮತ್ತೆ ಚರ್ಚೆ ಮಾಡ್ತೇವೆ. ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಹೋಟೆಲ್ ಮಾಲೀಕರೇನು ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಇದ್ರ ಬಗ್ಗೆ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. ವ್ಯಾಪಾರ ವಹಿವಾಟು ಉಳಿದವ್ರಿಗೂ ಕೂಡ ಇದೆ, ನಿಮ್ಮೊಬ್ಬರಿಗೆ ಅಲ್ಲ. ಕೋವಿಡ್ ಜಾಸ್ತಿ ಆದರೆ ಯಾರು ಜವಾಬ್ದಾರಿ? ಹಾಗಾದರೆ ಯಾರೊಬ್ಬರಿಗೋ ಯಾರೋ ಒಬ್ಬರಿಗಾಗಿ ನಿಯಮಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಯಾಕಂದರೆ ಇಲ್ಲಿ ಹೋಟೆಲ್ ಮಾಲೀಕರು, ಕೆಲವೊಂದಷ್ಟು ಬಾರ್ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೀವು ಈ ರೀತಿ ತಿಂಗಳಿಗೆ 8 ದಿನ ಲಾಕ್ ಮಾಡಿದ್ರೆ, ಬೀಗ ಹಾಕಿಬಿಟ್ರೆ ನಾವೆಲ್ಲೂ ಹೋಗೋದು? ವ್ಯಾಪಾರ ಮಾಡೋದು ಹೇಗೆ ನಾವಾಗಾದರೆ? ದಯಮಾಡಿ ಇದನ್ನು ತೆರವು ಮಾಡಬೇಕು ಅಂತ ಅಲ್ಲಿನ ಒಂದಷ್ಟು ಬಾರ್ ಮಾಲೀಕರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾವು ಕೂಡ ಅಂದರೆ ಸಾಲವಾಗಿ ಹಣವನ್ನು ತಂದಿರ್ತೀವಿ, ನಾವು ಕೂಡ ಸಾಲ ಕಟ್ಟಬೇಕು, ವ್ಯಾಪಾರ ಮಾಡಬೇಕು, ಸಂಬಳ ಕೊಡಬೇಕು, ಜೊತೆಗೆ ಬಾಡಿಗೆ ಕಟ್ಟಬೇಕು, ಎಲ್ಲವನ್ನೂ ಕೂಡ ನಮಗೂ ಕೂಡ ಕಷ್ಟ ಆಗುತ್ತೆ, ಆದರೆ ನೀವು ಈ ರೀತಿ ಮಾಡಬಾರ್ದು ಅಂತ ಕೂಡ ಹೇಳಿದರು. ಅದಕ್ಕೆ ಕಂದಾಯ ಸಚಿವ ಆರ್ ವರ್ಷ ಕೂಡ ಗರಂ ಆಗಿದ್ದಾರೆ. ನಿಮ್ಮೊಬ್ಬರಿಗೋಸ್ಕರ ನಾವಿಲ್ಲೇನು ಲಾಕ್ಡೌನ್ ಮಾಡಿಲ್ಲ ಅಥವಾ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿಲ್ಲ. ನಾವು ಎಲ್ರಿಗೂ ಕೂಡ ವ್ಯಾಪಾರ ಮಾಡ್ತಾರೆ, ಎಲ್ಲರೂ ಕೂಡ ವ್ಯಾಪಾರ ಮಾಡ್ತಾರೆ, ಎಲ್ರಿಗೂ ಈ ಒಂದು ರೂಲ್ಸ್ ಜಾರಿ, ಎಲ್ರಿಗೂ ಅನ್ವಯವಾಗುವಂತಹ ರೂಲ್ಸ್ ಇದು. ನಿಮಗೋಸ್ಕರ ನಾವಿಲ್ಲಿ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಈ ಮಾತನ್ನು ಆರ್ ಅಶೋಕ್ ಗರಂ ಆಗಿ ಹೇಳಿರುವಂಥದ್ದು ಬಾರ್ ಮಾಲೀಕರು ಮತ್ತು ಕೆಲವೊಂದಷ್ಟು ಹೋಟೆಲ್ ಮಾಲೀಕರು ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವರ ವಿರುದ್ಧ. ಆರ್ ಅಶೋಕ್ ಅವರು ಹೇಳಿದ್ದಾರೆ, ಬೇರೆ ರಾಜ್ಯಗಳಲ್ಲಿ ಕೆಲವೊಂದು ಕಡೆ ಒಂದಷ್ಟು ಫ್ರೀಡಮ್ನ ಕೊಟ್ಟಿರ್ತಾರೆ, ಆದರೆ ನಮ್ಮ ರಾಜ್ಯದಲ್ಲೂ ಅದೇ ರೀತಿಯಾಗಿ ಹೆಚ್ಚು ಕಮ್ಮಿ ಆದರೆ ಅವಾಗ ಕೂಡ ನೀವು ಸರ್ಕಾರನ ದೋಷಣೆ ಮಾಡ್ತೀರಾ, ಸರ್ಕಾರಕ್ಕೆ ಸರ್ಕಾರದ ಮೇಲೆ ಆರೋಪನ ಮಾಡ್ತೀರಾ, ನೀವೀಗ ಫ್ರೀ ಆಗಿಬಿಟ್ಟಿದ್ದೇ ತಪ್ಪು ಅಂತ. ಸೊ ಹಾಗಾಗಿ ಕೆಲವು ದಿನಗಳ ಒಂದು ಕಠಿಣ ರೂಲ್ಸ್ ಏನಿದೆ ಇದನ್ನು ನೀವು ಜಾರಿ ಮಾಡಲೇಬೇಕಾಗಿ ಅಂದರೆ ಎಲ್ಲರೂ ಕೂಡ ಅನ್ವಯವಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಹೋಟೆಲ್ ಮಾಲೀಕರಿಗೆ ಸಚಿವರ ಸಂದೇಶವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿದೆ ಅಂತ ನಾವು ಕೂಡ ಮಾಡಬೇಕಾ? ಚಿನ್ನದ ಅಂಗಡಿಯವರು, ಬಟ್ಟೆ ಅಂಗಡಿಯವರು, ಕೂಲಿ ಕಾರ್ಮಿಕರು ಇದ್ದಾರೆ, ಯಾರದೋ ಅನುಕೂಲಕ್ಕೆ ಕೋಟಿ ಕೋಟಿ ಜನಕ್ಕೆ ಅನಾನುಕೂಲ ಮಾಡಲಿಕ್ಕಾಗುತ್ತಾ? ಕಾನೂನು ಪಾಲಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು.